ಶೈನಿ, ಯಾರದು ನಿನ್ನ ಹೊಸ ಸ್ನೇಹಿತರು? ಅದು ಜಾನ್, ರಾಜರ್ ಮತ್ತೆ ಬಿಗ್ ಬಾಯ್ಸ್. ಅವ್ರು ತುಂಬಾ ಕೆಟ್ಟ ಹುಡುಗರು, ನನ್ಗೆ ಅವ್ರು ಕಂಡ್ರೆ ಇಷ್ಟನೇ ಇಲ್ಲ. ಓ, ಎಚ್ಚರವಾಗಿರ್ಬೇಕು ಶೈನಿ. ಆದ್ರೆ ನಾನು ಯಾವುದೇ ರೀತಿ ತಪ್ಪು ಮಾಡೋದಿಲ್ವಲ್ಲ? ಆದ್ರೂ ಎಚ್ಚರವಾಗಿರ್ಬೇಕು, ಒಂದಲ್ಲ ಒಂದು ದಿನ ನೀನು ಸಿಕ್ ಹಾಕೊಳ್ತೀಯ. ಹೇಗಪ್ಪ, ನಾನೇನು ಮಾಡೋದೇ ಇಲ್ವಲ್ಲ? ಹಾಗಿದ್ರೆ ನೀನ್ ಈ ಕಥೆನ ಕೇಳಲೇಬೇಕು. ಒಂದಾನೊಂದು ಕಾಲದಲ್ಲಿ ಫಾರ್ಮ್ನಲ್ಲಿ ಒಂದು ಸಣ್ಣ ಕುರಿಮರಿ, ಅದರ ಹೆಸರು ಲ್ಯೂಕ್ ಅಂತ. ಅದು ತುಂಬಾ ಮುಗ್ಧ ಮತ್ತೆ ಅದರ ಅಣ್ಣನ ಜೊತೆ ಆಟ ಆಡ್ತಾ ಇರ್ತಾ ಇತ್ತು. ಅವ್ರ ಅಣ್ಣ ಜಾರ್ಜ್ ಅಂತ, ಅವನು ತುಂಬಾನೇ ನೋಟಿ. ಅವನು ದೊಡ್ಡ ದೊಡ್ಡ ನಾಯಿಗಳ ಜೊತೆ ಸ್ನೇಹ ಮಾಡ್ಕೊಂಡ. ಅಲ್ಲೋಡು ನನ್ನ ಸ್ನೇಹಿತರು, ನಾನು ಹೋಗ್ಬೇಕು ಜಾರ್ಜ್. ನೀನ್ ಇವತ್ತು ಕೂಡ ನಾಯಿಗಳ ಜೊತೆ ಹೋಗ್ತೀಯ ಲ್ಯೂಕ್? ಖಂಡಿತ, ಅವರು ನನ್ನ ಗೆಳೆಯರು. ಆದ್ರೆ ಲ್ಯೂಕ್, ಅವರು ದೊಡ್ಡದಾಗಿದ್ದಾರೆ, ಒಳ್ಳೆಯವ್ರ ತರ ಕಾಣ್ತಿಲ್ಲ. ಅವ್ರನ್ನ ಬಳಸ್ಕೋಬಹುದು ಮತ್ತೆ ತೊಂದರೆನೂ ಕೊಡಬಹುದು. ನೀನು ಸುಮ್ಸುಮ್ನೆ ಗಾಬರಿ ಆಗ್ತಿದ್ಯಾ, ಹಾಗೇನು ಆಗಲ್ಲ. ವಾವ್ ವಾವ್, ಬಾ ಲೈಮ್, ಕೆಲಸಗಾರ ಆರ್ಚರ್ ಹತ್ರ ಹೋಗೋಣ ಇವತ್ತು. ಹೌದು, ನಾನು ಕೇಳ್ಪಟ್ಟಿದ್ದೀನಿ ಅವ್ರ ಮನೇಲಿ ತುಂಬಾ ಊಟ ಇದೆ ಅಂತ. ನಾವ್ ಅದನ್ ಚೆನ್ನಾಗಿ ತಿಂದು ಮನೆಗೆ ವಾಪಸ್ ಬರ್ಬೋದು. ನಮ್ಗೇನ್ ಬೇಕು ಅದನ್ನ ತಿನ್ನೋಣ. ನೀನು ಒಳ್ಳೆ ಊಟ ಮಾಡ್ಬೇಕು ಕುರಿಯೇ. ಎಂತ ಖುಷಿ ವಿಷಯ, ನನ್ ಗೆಳೆಯರಿಗೆ ಏನ್ ಮಾಡೋದು ಅಂತ ಚೆನ್ನಾಗ್ ಗೊತ್ತು. ಖಂಡಿತವಾಗ್ಲೂ ನಾನ್ ಬರ್ತೀನಿ, ಈಗ್ಲೇ ಹೋಗೋಣ. ವಾವ್, ಎಷ್ಟೊಂದು ಅದ್ಭುತವಾದ ಊಟ. ಓಹೋ, ಬಾ ಕುರಿ, ಏನಕ್ಕೆ ಕಾಯ್ತಾ ಕೂತಿದ್ಯಾ ಇಲ್ಲೇ? ನನ್ ಸ್ನೇಹಿತರು ಮಾಂಸ ತಿನ್ಲಿ, ನಾನ್ ತಿನ್ನಕ್ಕೆ ಬೇರೆ ಏನಾದ್ರೂ ಹುಡುಕೋತೀನಿ. ಇಲ್ನೋಡು, ಇಂಥದ್ದನ್ನೇ ನಾನ್ ತಿನ್ನಕ್ಕೆ ಇಷ್ಟಪಡೋದು. ಅಲ್ಲಿ ಅಲ್ಲಿದ್ದಾರೆ ಈ ಕಳ್ಳರು. ಬಿಡಬಾರ್ದು, ಇವತ್ತು ನಾವು ಅವರನ್ನ ನಮ್ಮ ಮಾಂಸದೆಲ್ಲ ಕದೀತೀರಾ ಕದೀತೀರಾ. ಮತ್ತಲ್ಲಿ ಇನ್ನೊಂದಿದೆ, ಅವನು ಕೂಡ ಕಳ್ಳನೇ ಅನ್ಸುತ್ತೆ. ಸರಿ, ಆ ಅಮಾಯಕ ಕುರಿ ಮರಿ ಸುಮ್ಮನೆ ಶಿಕ್ಷೆಯನ್ನ ಅನುಭವಿಸ್ತು ತನ್ನ ಸ್ನೇಹಿತರು ತಪ್ಪು ಮಾಡಿದ್ದಕ್ಕೆ. ಅದು ತುಂಬಾ ಅಪಾಯಕಾರಿ. ಹಾಗೆ ಆಗೋದು, ನಿನ್ನ ಸ್ನೇಹಿತರ ಬಗ್ಗೆ ಸರಿಯಾಗಿ ನಿನಗೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಎಚ್ಚರವಾಗಿರು. ಸರಿ ಅಪ್ಪ.